ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಸೋಮವಾರ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರು ಮಾತನಾಡಿದರು. ಮಹಾಭಾರತದಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಳ್ಳೆಯ ಸಂದೇಶ ತಿಳಿಯುತ್ತೇವೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಬದುಕನ್ನು ಉತ್ತಮಪಡಿಸಿಕೊಳ್ಳಬೇಕೆಂಬ ಸಂದೇಶವನ್ನು ಶ್ರೀಕೃಷ್ಣ ಸಾರಿದ್ದಾರೆ ಎಂದರು. ನಮಸ್ಕಾರ. ವಾಯ್ಸ ಕೇಳಿಸ್ತಿಲ್ವಲ್ಲ ಯಾರ್ದು? ನಮಸ್ತೆ ಎಲ್ಲರಿಗೂ ಕೂಡ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಕೃಷ್ಣ ಅಂತ ಹೇಳಿದ್ರೆ ಬಹಳ ವಿಶಿಷ್ಟವಾದಂತಹ ವ್ಯಕ್ತಿ, ಬಹುಶಃ ಅಂತಹ ಒಂದು ವಿಶಿಷ್ಟವಾದಂತಹ ಚೇತನ ನಮ್ಮ ಭೂಮಿಯ ಮೇಲೆ ಹಿಂದೆಂದೂ ನಡೆದಿಲ್ಲ ಕೃಷ್ಣನ ಬಿಟ್ಟರೆ. ಮುಂದೆ ಕೂಡ ನಡೆಯೋದು ಬಹಳ ಅಸಂಭವ ಅಂತ ಅನ್ಕೊಳ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದರೆ ಯಾವ ಯಾವಾಗ ಭರತಖಂಡದಲ್ಲಿ ಅಥವಾ ಭೂಮಿಯಲ್ಲಿ ಅಧರ್ಮ ತಾಂಡವವಾಡುತ್ತೋ, ಯಾವಾಗ ಅರಾಜಕತೆ ಭುಗಿಲೇಳುತ್ತೋ, ಅಂತಹ ಒಂದು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಾನು ಮತ್ತೆ ಮತ್ತೆ ಈ ಭೂಮಿಯ ಮೇಲೆ ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಕಂಚಿ ಕಾಮಾಕ್ಷಿ ದೇವಾಲಯದ ಗೌರವಾಧ್ಯಕ್ಷರು ಹಾಗೂ ಗೌಳಿ ಸಮುದಾಯದ ಮುಖಂಡರಾದ ಜಿವಿ ರವಿಕುಮಾರ್ ಮಾತನಾಡಿ, ಜೀವನದಲ್ಲಿ ಮಾನವೀಯ ಮೌಲ್ಯ ಮತ್ತು ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಳ್ಳಬೇಕು. ಸಮಾಜದಲ್ಲಿ ದ್ವೇಷ, ಅಸೂಯೆ, ಅಸಹನೆ, ಅಸಹಿಷ್ಣುತೆ ಇರಬಾರ್ದು. ಒಳ್ಳೆಯದನ್ನು ರೂಢಿಸಿಕೊಳ್ಳಬೇಕೆಂದರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಶ್ರೀಕೃಷ್ಣ ಹಬ್ಬದ ಶುಭಾಶಯಗಳು. ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಪೂರ್ವದಿಂದ ಆಚರಿಸಲಾಗ್ತಾ ಇದೆ. ಬೆಳಿಗ್ಗೆ ತಾವು ಉಪನ್ಯಾಸ ನೀಡಿದಂಥ ಜೀವನ ಸೋಮೇಶ್ವರ್ ಇರ್ಬೋದು, ಅತ್ಯುತ್ತಮವಾಗಿ ಮಾತಾಡಿದಂಥ ಐಶ್ವರ್ಯ ಮೇಡಮ್ ಇರ್ಬೋದು, ಎಲ್ಲೆಲ್ಲಿ ಯಾವ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದೆ, ಈಗಲೂ ಅದು ನೆನಪಿಸುವಂಥ ಯಾವ್ಯಾವ ಊರುಗಳಲ್ಲಿದೆ ಅದೆಲ್ಲ ಅವರು ನೆನಪಿಗೆ ತಂದಿದ್ದಾರೆ. ನಿಜಕ್ಕೂ ಅವರ ಮಾತು ನಮಗೆ ಭಾಳ ಎಲ್ಲರಿಗೂ ತುಂಬ ಹಿತವನಿಸಿತ್ತು. ಕೃಷ್ಣ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ. ಈ ಇಸ್ಕಾನ್ ದೇವಾಲಯದ ಸುಧೀಂದ್ರ ಪ್ರಭುಗಳು ಕೂಡ ಕೃಷ್ಣನ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ಇಲ್ಲಿ ಈ ಇವತ್ತಿನ ವಿಷಯ ಕಾರ್ಯಕ್ರಮ ವಿದ್ಯಾರ್ಥಿಗಳು ಬಹಳಷ್ಟು ಬಂದಿದ್ದೀರಾ. ತಾವೆಲ್ಲರೂ ಕೃಷ್ಣನ ಆ ಒಂದು ಮಹಾನ್ ಪುರುಷರ ಬಗ್ಗೆ ತಾವು ತಿಳ್ಕೊಳ್ಳಿ. ಈಗ ವೇದಿಕೆಯಲ್ಲಿ ಒಂದೊಂದು ವಿಚಾರ ಪ್ರಸ್ತಾಪ ಇದೆ ಅಂದರೆ ಭಗವದ್ಗೀತೆ ಬಗ್ಗೆ ಭಾಳಷ್ಟು ಚರ್ಚೆ ಆಯಿತು. ಚರ್ಚೆ ಅಂತ ಅವರು ಕೇಳಿಕೊಂಡ್ರು ಐಶ್ವರ್ಯ ಮೇಡಮ್ ಇರ್ಬೋದು, ಸೋಮೇಶ್ವರ್ ಇರ್ಬೋದು, ಸರಸ್ವತಿ ಮೇಡಮ್ ಇರ್ಬೋದು. ಏಕೆಂದರೆ ಎಲ್ಲರೂ ಅಡಕವಾಗಿರುವ ಭಗವದ್ಗೀತೆಯನ್ನು ಎಲ್ಲರೂ ಇನ್ನಾದರೂ ಒಂದು ದಿನಕ್ಕೆ ತಾವು ಉಣಿಸ್ಕೊಳ್ಳಿ, ಓದ್ಕೊಳ್ಳಿ, ಅದರ ವಿಷಯಗಳನ್ನು ತಿಳ್ಕೊಳ್ಳಿ. ಇಸ್ಕಾನ್ ಸಂಸ್ಥೆಯ ಚೈತನ್ಯ ದಾಸ್ ಪ್ರಭು, ಬಸವರಾಜ ಪ್ರಭು, ಕಂಚಿ ಕಾಮಾಕ್ಷಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಪವನ್ ಜಿಬಿ, ಗೌರವಾಧ್ಯಕ್ಷರಾದ ಜಿಜಿ ಬಾಲಕೃಷ್ಣ, ನಿವೃತ್ತ ಶಿಕ್ಷಕ ಬಿಸಿ ಶಂಕರಯ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್, ಮಣಜೂರು ಮಂಜುನಾಥ್ ಪಾಲ್ಗೊಂಡಿದ್ದರು. ಇಲ್ಲಿ ಬಂದಾಗ ಸಹಜವಾಗಿ ಐಶ್ವರ್ಯಜಿ ಮಾತು ಕೇಳಿದಾಗ ಒಂದು ಅಂಶ ಕಣ್ಣು ಮುಂದೆ ಬಂತು. ಆಕಾಶಂ ಪತಿತಾಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವ ಪ್ರತಿ ಗಚ್ಚತಿ. ನಾವು ಭರತ ಭೂಮಿಯಲ್ಲಿ 33 ಕೋಟಿ ದೇವಾನುದೇವತೆಗಳ ಆರಾಧಕರು ಅಂತ ಹೇಳ್ತಾರೆ. ಅದರಲ್ಲಿ ಪ್ರತಿನಿತ್ಯ ಒಂದೊಂದು ರೀತಿಯ ಪವಾಡವನ್ನು ಭಕ್ತ ಸದೃಶ ಮನುಷ್ಯ ಅನುಭವಿಸ್ತಾನು ಬರ್ತಾನೆ. ಅದು ಆನಂದಿಸುವವರಿಗೆ ಮಾತ್ರ ಅರ್ಥವಾಗ್ತದೆ, ಹೇಳಿದರೆ ಅರ್ಥ ಆಗಲ್ಲ. ಐಶ್ವರ್ಯಜಿ ಬಹಳ ಸಂಗತಿ ಹೇಳಿದ್ರು ನಿಮ್ಮ ಮುಂದೆ. ನಾವು ಪದವಿ ಮುಗಿಸಿ ನಾಳೆ ಯಾವುದೋ ವೃತ್ತಿ ಮೂಲಕ ಈ ದೇಶ ಕಟ್ಟಕ್ಕೆ ಹೊರಟಿದ್ದೇವೆ. ಈ ಸಭಾಂಗಣದಲ್ಲಿ ಯಾರಾದರೂ ಭಗವದ್ಗೀತೆ ಓದಿದ್ದೀರಾ ಅಂತ ಕೇಳುವಾಗ ಈ ತಾಯಿನಾಡಿನ ಮಣ್ಣಿನ ಮಕ್ಕಳು, ರಾಮಕೃಷ್ಣರು ರಾಧೆ ನಲಿದಾಡಿದ ಮಣ್ಣಿನ ಮಕ್ಕಳು ನಾವೇ ನೋಡಿಲ್ಲ ಅಂದಮೇಲೆ ಇನ್ನು ಜಗತ್ತಿಗೆ ನಾವೇನು ಹೇಳಬಲ್ಲೆವು ಅಂತ ಆತ್ಮಾವಲೋಕನ ಮಾಡಿಕೊಳ್ಳತಕ್ಕಂಥ ಕಾರ್ಯಕ್ರಮ. ಇವತ್ತು ತುರ್ತು ಕೆಲಸದ ಮೇಲೆ ಬೇರೆ ಕಡೆ ಎಲ್ಲ ಇರೋದ್ರಿಂದ ಬರ್ತೀನಿ, ಭಾಗವಹಿಸ್ತೀನಿ, ಅಲ್ಲಿವರೆಗೂ ಇದ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅಂತ ಶುಭ ಹಾರೈಸಿದ್ದಾರೆ. ಅವ್ರಿಗೂ ಸಹ ಕೃಷ್ಣ ಸ್ವಾಗತಂ.
ಕೃಷ್ಣ